ನಮಸ್ಕಾರ ಎಲ್ಲರಿಗೂ. ಎ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇಂದು ನಾವು ನಾಟಿ ಪಡವಲಕಾಯಿಯ ಗೊಜ್ಜನ್ನು ಮಾಡುತ್ತಾ ಇದ್ದೇವೆ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ನಾಟಿ ಪಡವಲಕಾಯಿ ಸಣ್ಣಗೆ ಹೆಚ್ಕೊಂಡಿದೆ, ಕಡಲೆಬೇಳೆ ಅರ್ಧ ಗಂಟೆ ನೀರಲ್ಲಿ ನೆನೆಸ್ಕೊಂಡಿದೆ, ಕುಕ್ಕಿಂಗ್ ಆಯಿಲ್, ಧನಿಯಾ ಪುಡಿ ಹಾಗೂ ಗರಂ ಮಸಾಲ, ಅರಶಿನ ಕೂಡ ಆ್ಯಡ್ ಆಗಿದೆ, ಹಚ್ಚ ಖಾರದ ಪುಡಿ, ನೀರು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸಣ್ಣಗೆ ಹೆಚ್ಕೊಂಡಿರೋಂಥ ಈರುಳ್ಳಿ ಒಗ್ಗರಣೆಗೆ ಹಾಗೂ ಕೊಬ್ಬರಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಈರುಳ್ಳಿ, ಕೊಬ್ಬರಿ, ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ರುಬ್ಕೊಂಡು ಬರ್ತೇವೆ. ಹೊಲ ಮೇಲೆ ತಪ್ಪಲೆ ಇಟ್ಕೊಂಡಿದ್ದೆ, ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ನೆನೆಸ್ಕೊಂಡಂಥ ಕಡಲೆಬೇಳೆ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ ಒಂದು 2-3 ನಿಮಿಷ ಎಣ್ಣೆ ಫ್ರೈ ಆಗಿದೆ. ಪಡವಲಕಾಯಿ ಹಾಕ್ಕೊಳ್ಳೋಣ, ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊಂಡಿರೋವಂಥದ್ದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ, ಸ್ವಲ್ಪ ಎಣ್ಣೆಲೇ ಫ್ರೈ ಆಗಲಿ ಒಂದು 2 ನಿಮಿಷ. ಪಡವಲಕಾಯಿ ಆ್ಯಂಟಿಬಯೋಟಿಕ್ ಗುಣ ಕೂಡ ಹೊಂದಿದೆ. ಇದು ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇದು ನ್ಯಾಚುರಲ್ ಆ್ಯಂಟಿಬಯೋಟಿಕ್ ಕೂಡ ಆಗಿದೆ. ಆಗಾಗ ಇದನ್ನು ಸೇವಿಸೋದ್ರಿಂದ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಾರದಲ್ಲಿ ಒಮ್ಮೆ ಅಥವಾ 2 ಬಾರಿ ಈ ಪಡವಲಕಾಯಿನ ಸೇವಿಸಬೇಕು. ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 3-4 ನಿಮಿಷ ಅಬೆಲಿ ಬಾಯ್ಲ್ ಆಗಲಿ. 3-4 ನಿಮಿಷ ಆಗಿದೆ, ಈಗ ನೀರು ಹಾಕ್ಕೊಳ್ಳೋಣ. ಧನಿಯಾ ಪುಡಿ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಬರುತ್ತದೆ. ಇದು ಬಾಯ್ಲ್ ಆಗಿರೋ ನೀರು, ಧನಿಯಾ ಪುಡಿ ಉಪ್ಪು ಹಾಕಿರೋ ನೀರು ಕುಡಿದು ತುಂಬ ದೇಹಕ್ಕೆ ಒಳ್ಳೆಯದು, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತದೆ. ಸೂಪ್ ಥರ ಕುಡಿಬೋದು ಇದನ್ನು, ಧನಿಯಾ ಪುಡಿ ಹಾಕ್ಕೊಂಡ್ರೆ. ಎಲ್ಲ ಮಿಕ್ಸ್ ಆಗಿದೆ, ಚೆನ್ನಾಗೀಗ ಬಾಯ್ಲ್ ಆಗಲಿ. ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಮಸಾಲ ಹಾಕ್ಕೊಳ್ಳೋಣ, ಆಗಲೇ ರುಬ್ಕೊಂಡಿರೋಂಥದ್ದು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಮಸಾಲಕ್ಕೆ. ಈಗ ಚೆನ್ನಾಗಿ ಒಂದ್ಸಲ ಚೋಟ ಆಡಿಸ್ಕೊಳ್ಳೋಣ, ಮಸಾಲ ಎಲ್ಲ ಮಿಕ್ಸ್ ಆಗಲಿ ಹಾಗೂ ಚೆನ್ನಾಗಿ ಬಾಯ್ಲ್ ಆಗಲಿ. ನೋಡಿ, ಪಡವಲಕಾಯಿ ಬಾಯ್ಲ್ ಆಗ್ತಿದೆ, ಘಮ ಘಮ ಅಂತ ಪರಿಮಳ ಬರ್ತಾ ಇದೆ, ತುಂಬ ಚೆನ್ನಾಗಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಈಗ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಪಡವಲಕಾಯಿ ಗೊಜ್ಜು ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ, ರೊಟ್ಟಿಗೆ ತುಂಬ ಟೇಸ್ಟಿಯಾಗಿರುತ್ತದೆ. ಪಡವಲಕಾಯಿ ಗೊಜ್ಜು ರೆಡಿಯಾಗಿದೆ, ನೀವು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತದೆ. ಇದು ಆ್ಯಂಟಿಬಯೋಟಿಕ್ ಕೂಡ ಆಗಿದೆ. ಮಾತ್ರೆ ತಗೊಳ್ಳೋ ಬದಲು ಈ ತರಕಾರಿನೇ ವಿವಿಧ ರೂಪದಲ್ಲಿ ನಾವು ಸೇವಿಸೋದ್ರಿಂದ ನಮ್ಮ ದೇಹದಲ್ಲಿ ಆ್ಯಂಟಿಬಯೋಟಿಕ್ ಉತ್ಪತ್ತಿಯಾಗುತ್ತದೆ. ಇದು ರೋಗ ನಿರೋಧಕ ಶಕ್ತಿ ಕೂಡ ಹೊಂದಿದೆ. ತುಂಬ ಆರೋಗ್ಯಕ್ಕೆ ಇದು ಉತ್ತಮವಾದ ಒಂದು ಪಲ್ಯ ಆಗಿದೆ ಅಥವಾ ಆಹಾರ ಕೂಡ. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಅನ್ನಕ್ಕೂ ತುಂಬ ಸೂಪರ್ ಆಗಿರುತ್ತದೆ. ನೀವು ಮನೇಲಿ ಮಾಡಿ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೆಯೋದನ್ನ ಮರೆಯದಿರಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ, ನಿಮ್ಮ ಫ್ರೆಂಡ್ ಹಾಗೂ ರೇಟಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.